डॉन आगल होगी डॉग आदा गोंडा इरफान वलीमा माडिसी बीगरोंदिगे बाडूटा माडी होटल ना आचे बंदा हुब्बली गोंडा सैयद इरफान उरूफ फ्रूट इरफान ऐदारु निमिषगळल्ले हतनादा विलक्षण स्टोरी इदु। ಹಿಂದಿನ ದಿನವಷ್ಟೇ ಮಗನ ಮದುವೆ ಮಾಡಿ ಮುಗಿಸಿದ್ದ ಇರ್ಫಾನ್ ಮರುದಿನವೇ ಬೀಗರೂಟ ಹಾಕಿಸಿ ಹತನಾಗಿದ್ದಾನೆ. ಏನೀ ವಿಧಿಯಾಟ! ಹುಬ್ಳಿ ಶಹರದೊಳಗೆ ಬಿದ್ದ ಬಲು ದೊಡ್ಡ ತಲೆ ಇದು. ಗೂಂಡಾ ಇರ್ಫಾನ್ ಚಾಮರಾಜನಗರ ಕಡೆಯವನು. ಈ ಭಾಗದಲ್ಲಿ ರೌಡಿಸಂ ಮೆರೆದು ಊರು ಬಿಟ್ಟು ಮುಂಡಗೋಡ ಸೇರಿಕೊಂಡಿದ್ದವನು. ನಂತರ ನಿಧಾನವಾಗಿ ಧಾರವಾಡ ಶಹರ್ ಸೇರಿಕೊಂಡು ಫ್ರೂಟ್ ಬಿಸ್ನೆಸ್ ಮಾಡ್ತಾ ನಿಧಾನವಾಗಿ ಬೆಳೆದವನು. ಛೋಟಾ ಮುಂಬೈ ಎಂದೇ ಕರೆಯಲ್ಪಡುವ ಹುಬ್ಳಿ ಭೂಗತ ಲೋಕಕ್ಕೂ ಎಂಟ್ರಿ ಹಾಕಿದ್ದವನು. ಹುಬ್ಳಿ ಧಾರವಾಡ ಭೂಮಾಫಿಯಾ ಬಡ್ಡಿ ವ್ಯವಹಾರ ಸೆಟ್ಲ್ಮೆಂಟ್ಗಳಲ್ಲಿ ಭಾಗವಹಿಸುತ್ತಾ ಕಡೆಗೆ ಮರ್ಡರ್ ಕೇಸಿಗೂ ಕೈ ಹಾಕಿ ಡಾನ್ ಆಗಲು ಪ್ರಯತ್ನಿಸಿದವನು. ಇಂತಹ ಇರ್ಫಾನ್ ಮಗನ ಮದುವೆಯ ಸಂತೋಷದ ಸಂದರ್ಭದಲ್ಲೇ ಕೊಲೆಯಾದದ್ದು ವಿಧಿಯಾಟವಲ್ಲದೆ ಮತ್ತೇನು? ಮೊನ್ನೆ 5ರ ಸಾಯಂಕಾಲದ ಸಮಯ ಅದು. ರೌಡಿ ಫ್ರೂಟ್ ಇರ್ಫಾನ್ ಹಳೆ ಹುಬ್ಳಿಯ ಗುಡಿಯಾಳ ಕ್ರಾಸ್ನ ಆಲ್ತಾಜ್ ಹೋಟೆಲ್ನಲ್ಲಿದ್ದ. ಅಂದು ಅವನ ಮಗನ ಮದುವೆಯ ಮಾರನೇ ದಿನ, ವಲಿಮಾ ಕಾರ್ಯಕ್ರಮ. ಬಾಡೂಟ ಜೋರಾಗಿಯೇ ನಡೆದಿತ್ತು. ಹಳೆ ಹುಬ್ಳಿಯ ಪಾಳೆಗಾರ ಅಲ್ತಾಫ್ ಅವನ ಬೀಗ. ಬೀಗರು ಮತ್ತು ಬಂಧುಗಳಿಗೆ ಭರ್ಜರಿ ಬಾಡೂಟ ಹಾಕಿಸಿದ್ದ. ಅವರ ಜೊತೆ ತಾನು ಕುಳಿತು ಬಿರಿಯಾನಿ ತಿಂದಿದ್ದ. 5:30 ಸುಮಾರಿಗೆ ಹೋಟೆಲ್ನ ಆಚೆ ಬಂದವನು ಗೆಳೆಯರೊಡನೆ ತನ್ನ ಕಾರ್ ಹತ್ತಲು ಮುಂದಾಗಿದ್ದ. ಆಗಲೇ ಮೊಳಗಿದ್ದು ಢಮ್ ಢಮ್ ಢಮಾರ್ ಎಂಬ ಶಬ್ದ. ಇರ್ಫಾನ್ನ ಸ್ನೇಹಿತರು ಶಬ್ದ ಕೇಳಿದೊಡನೆ ಕಾರಿನ ಟೈರ್ಗಳತ್ತ ನೋಡಿದ್ರಂತೆ. ಯಾವುದೋ ಟೈರ್ ಒಂದು ಬಸ್ಟ್ ಆಗಿರಬಹುದೆಂದು. ವಾಸ್ತವವೆಂದರೆ ಅದು ಗುಂಡಿನ ಮೊರೆತ. ದುಷ್ಮನ್ಗಳು ಹಾರಿಸಿದ್ದ ಗುಂಡುಗಳು ಗೂಂಡಾ ಇರ್ಫಾನ್ ತಲೆ ಮತ್ತು ತೊಡೆಗಳನ್ನ ಸೀಳಿ ಹಾಕಿದ್ವು. ಇರ್ಫಾನ್ ಸದ್ದೇ ಮಾಡದೆ ನೆಲಕ್ಕುರುಳಿ ಗಡಗಡ ನಡುಗುತ್ತಿದ್ದಂತೆ. ಅವನ ಸ್ನೇಹಿತ ಮುಕ್ತುಮ್, ಸೋಗಲದ ಮತ್ತಿತರರು ಕೂಡಲೇ ಗಾಯಾಳುಗಳನ್ನ ಸುಚಿರಾಯು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗೂಂಡಾ ಇರ್ಫಾನ್ ತೀರಿಕೊಂಡಿದ್ದಾನೆ. ಈ ಪ್ರಕರಣ ಹಳೆ ಹುಬ್ಳಿ ಠಾಣೆಯಲ್ಲಿ ದಾಖಲಾಗಿದ್ದು ಅಲ್ಲಿನ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇಷ್ಟಕ್ಕೂ ಗೂಂಡಾ ಇರ್ಫಾನ್ನನ್ನ ಕೊಂದಿದ್ಯಾರು? ಮೋಟಿವ್ ಏನು? ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆರ್ ದಿಲೀಪ್ ರವರೇ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು. ಒಂದಂತೂ ನಿಜ, ರೌಡಿ ಸೈಯದ್ ಇರ್ಫಾನ್ ಚಾಮರಾಜನಗರದಿಂದ ಧಾರವಾಡಕ್ಕೆ ವಲಸೆ ಬಂದು ರೌಡಿಸಂ ಮಾಡುತ್ತಿದ್ದವನು. ಫ್ರೂಟ್ ಮಾಫಿಯಾದಿಂದ ಶುರುವಾದ ಅವನ ಕೆಟ್ಟ ಬದುಕು ಲ್ಯಾಂಡ್ ಮಾಫಿಯಾದವರೆಗೂ ಬಂದು ನಿಂತಿತ್ತು. ಸೆಟಲ್ಮೆಂಟ್ ಭೂ ಕಬಳಿಕೆಯಿಂದಲೇ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ದ ಆಸಾಮಿ ಬಚ್ಚಾ ಖಾನ್ನಂತಹ ದೊಡ್ಡ ತಲೆಯನ್ನೇ ಎದುರು ಹಾಕಿಕೊಂಡಿದ್ದ. ಇದ್ದಿ ಮಲ್ಲಿಕ್, ಇಮ್ತಿಯಾಸ್ ತಂದೂರಿ ಮತ್ತು ಹುಸೇನ್ ಬಿಜಾಪುರ್ ಟ್ರಿಬಲ್ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿ ಹುಬ್ಳಿಯಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿಸಿದ್ದ. ಇಂತಹ ಗೂಂಡಾನನ್ನ ಫೈರಿಂಗ್ ಮಾಡಿಸಿ ಮುಗಿಸಿದ್ದಾರೆ ಎಂದ ಮೇಲೆ ಈ ಹತ್ಯೆಯ ಹಿಂದೆ ಭಾರಿ ಬೇಟೆಗಾರರೇ ಇದ್ದಾರೆ ಎಂಬುದು ನಿಕ್ಕಿ. ಅವರು ಹಳೆ ಡಾನ್ಗಳ ಅಥವಾ ರಾಜಕೀಯ ಧುರೀಣರ ಎಂಬುದಿನ್ನೂ ಪತ್ತೆಯಾಗಬೇಕಿದೆ. ಪೊಲೀಸ್ ಕಮಿಷನರ್ ಆರ್ ದಿಲೀಪ್ ಈ ಹತ್ಯಾ ಪ್ರಕರಣವನ್ನ ಭೇದಿಸಲು 6 ವಿಶೇಷ ತಂಡಗಳನ್ನ ರಚಿಸಿದ್ದಾರೆ. ಈ ತಂಡಗಳ ಕ್ಯಾಪ್ಟನ್ ಖಡಕ್ ಡಿಜಿಪಿ ಬಿಸರಿಗಿ. ಇವರು ಗೂಂಡಾ ಇರ್ಫಾನ್ನ ರೌಡಿ ಚಟುವಟಿಕೆಗಳನ್ನ ಚೆನ್ನಾಗಿ ಬಲ್ಲವರು. ಫ್ರೂಟ್ ಇರ್ಫಾನ್ ಹುಬ್ಳಿ ಧಾರವಾಡವನ್ನ ಹಾಳು ಕೆಡುವಬಾರದು ಅಂತಲೇ ಇವನನ್ನ ಚಾಮರಾಜನಗರ ಜಿಲ್ಲೆಗೆ ಗಡಿಪಾರು ಮಾಡಿದ್ರು. ಆದ್ರೆ ಐನಾತಿ ಇರ್ಫಾನ್ ಈ ಗಡಿಪಾರ್ ವಿರುದ್ಧ ಧಾರವಾಡದ ಕೋರ್ಟ್ನಿಂದ ತಡೆಯಾಜ್ಞೆ ತಂದು ಅಲ್ಲೇ ನೆಲೆಸಿದ್ದ. ಇದಕ್ಕೆ ಹುಬ್ಳಿ ಶಹರಾದ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಇರ್ಫಾನ್ನ ಅಮೇಧ್ಯ ತಿಂದು ಮಾನ್ಯ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸುವಲ್ಲಿ ತಡ ಮಾಡಿದ್ದ ಎಂಬ ಸುದ್ದಿಯೂ ಇದೆ. ಈಗ ಕಮಿಷನರ್ ಆರ್ ದಿಲೀಪ್ ಸದರಿ ಖಾಕಿದಾರಿಯ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳು ಇವೆ. ಒಬ್ಬ ಗೂಂಡಾನ ಹತ್ಯೆಯನ್ನ ವಿಧಿಯಾಟ ಅಂತೀರಲ್ಲ ಎಂದು ನೀವು ಬೇಸರಿಸಿಕೊಂಡಿದ್ದರೆ ಅದು ಸಹಜ ಕೂಡ. ಒಮ್ಮೆ ನೀವೇ ಯೋಚಿಸಿ ನೋಡಿ, ಆತ ತನ್ನ ಗಡಿಪಾರಿಗೆ ತಡೆಯಾಜ್ಞೆ ತರದೆ ಚಾಮರಾಜನಗರಕ್ಕೆ ಶಿಫ್ಟ್ ಆಗಿದ್ರೆ ಇನ್ನಷ್ಟು ದಿನ ಬದುಕುಳಿಯುತ್ತಿದ್ದನಲ್ಲವೇ?
ಅವನ ಸಾವು ಇಲ್ಲೇ ಆಗಬೇಕು ಅಂತ ಇತ್ತು ಅನಿಸುತ್ತೆ. ಅದಕ್ಕೆ ಇವನ ಕೊಲೆಯನ್ನ ನಾವು ವಿಧಿಯಾಟ ಎಂದಿತ್ತು.